ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ ವೃತ್ತಿ ನಿಷೇಧ ಮತ್ತು ಸಫಾಯಿ ಕರ್ಮಚಾರಿ ಪುನರ್ವಸತಿ ಜಾಗೃತಿ ಸಮಿತಿ ವತಿಯಿಂದ ಶೀಘ್ರದಲ್ಲಿಯೇ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ಪೌರಕಾರ್ಮಿಕರು ಹಾಗೂ ತಾಲೂಕು ಅಥವಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿ ನೇರವಾಗಿ ಅವರಿಗೆ ಕುಂದುಕೊರತೆಯನ್ನು ಶೀಘ್ರವಾಗಿ ಪರಿಹರಿಸಬೇಕು ಎಂಬುದಾಗಿ ತಾಲೂಕು ಇಒಗಳಿಗೆ ಅರ್ಜಿ ನೀಡುವುದರ ಮುಖಾಂತರವಾಗಿ ಜಾಗೃತಿಗೊಳಿಸಬೇಕು ಎಂಬುದಾಗಿ ಸಫಾಯಿ ಕರ್ಮಚಾರಿ ಘಟಕದ ವತಿಯಿಂದ ನಂಜನಗೂಡಿನಲ್ಲಿ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿಗೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ನಂಜನಗೂಡು ತಾಲೂಕಿನ 45 ಗ್ರಾಮ ಪಂಚಾಯಿತಿಯಿಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ನಿರ್ವಹಿಸಿರತಕ್ಕಂಥ ಪೌರಕಾರ್ಮಿಕರ ಕುಂದುಕೊರತೆಗಳನ್ನು ಆಲಿಸಿಕೊಂಡಿದೆ ಸಭೆಯನ್ನು ಕರೆದಿದ್ವಿ. ಈ ಸಭೆಗೆ ಎಲ್ಲ ಪೌರಕಾರ್ಮಿಕರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇವತ್ತು ಆಗಮಿಸಿದರು. ಆಗಮಿಸಿದಂಥ ಸಂದರ್ಭದಲ್ಲಿ ಪೌರಕಾರ್ಮಿಕ ಸಂಘಟನೆ ಮುಖಂಡರಾದಂಥ ಚಿರರಾಜವರು ಮತ್ತು ನಮ್ಮ ಆಟೋ ಟಿಪ್ಪರ್ ಸಂಘದ ಮುರುಗೇಶ್ ಅವರು ಮತ್ತು ಇನ್ನೊಬ್ಬರು ನಮ್ಮ LIC ಮುರುಗೇಶ್ ಅವರು ಸಫಾಯಿ ಜಿಲ್ಲಾ ಸಫಾಯಿ ಕರ್ಮಚಾರಿ ಸಂಘಟನೆ ಮುಖಂಡರು ಇವರೆಲ್ಲರೂ ಆಗಮಿಸಿದರು. ಇವರ ಸಮಕ್ಷಮದಲ್ಲಿ ಪೌರ ಕಾರ್ಮಿಕರ ಸಮಸ್ಯೆಗಳು ಏನು ಅಂತೇಳಿ ಚರ್ಚೆ ಮಾಡಿದ್ವಿ. ಅದರಲ್ಲಿ ಮೊದಲನೇ ವಿಷಯ ಏನಪ್ಪ ಅಂತಂದರೆ ಹಳೆಯ ಬಾಕಿ ಹಿಂದಿನ ಬಾಕಿ ಅಂತಂದರೆ ಹಿಂದೆ ಗ್ರಾಮ ಪಂಚಾಯಿತಿಗಳಲ್ಲಿ ಕಡಿಮೆ ವೇತನಕ್ಕೆ ಅವ್ರನ್ನ ನಡಾವಣೆ ಮಾಡ್ಕೊಂಡು ತಗೊಂಡಿದ್ದಾರೆ. ಆದರೂ ಕೂಡ 2016 ನಂತರ ಅವ್ರಿಗೆ ಕನಿಷ್ಠ ವೇತನ ಕೊಡಬೇಕು. 2016 ನಂತರ ಏನು ಕನಿಷ್ಠ ವೇತನ ಇದೆ ಆ ಕನಿಷ್ಠ ವೇತನ ಕೊಡುವಂಥ ಪ್ರಯತ್ನವನ್ನು ಮಾಡುವ ದಿಸೆಯಲ್ಲಿ ಇವತ್ತು ನಾನು ಎಲ್ಲ ಪಂಚಾಯಿತಿ ಅಭಿವೃದ್ಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ದೀನಿ. ಹಳೆ ಬಾಕಿ ನಿವೃತ್ತಿ ಉಪಾದಾನ ಮರಣ ಉಪಾದಾನ ಯಾವುದೇ ಬಾಕಿ ಇದ್ದರೂ ಕೂಡ ಆ ಬಾಕಿಯನ್ನು ನಾನು ಮುಂದೆ ಮತ್ತೆ ಇನ್ನು ಇದು ತ್ರೈಮಾಸಿಕ ಸರ್ ಮೂರು ತಿಂಗಳಿಗೊಂದ್ಸಲ ಇದೇ ರೀತಿ ಎಲ್ಲ ಪೌರ ಕಾರ್ಮಿಕರುಗಳನ್ನು ಒಟ್ಟಿಗೆ ಅಂಬೇಡ್ಕರ್ ಭವನ ಕರೆಸಿ ಅವರ ಕುಂದುಕೊರತೆಯನ್ನು ಪರಿಹರಿಸಬೇಕು. ಈಗ ನಾವೇನು ಮಾತಾಡಿದ್ದೀವಿ ನಡವಳಿ ಮಾಡಿದ್ದೀವಿ ಆ ನಡವಳಿ ಮೇಲೆ ಏನು ಆಕ್ಷನ್ ತಗೊಂಡ್ರು ಅಂತೇಳಿ ಎಲ್ಲ ಪೀಡಿಯೋಗಳಿಂದ ಅನುಪಾಲನ ವರದಿಯನ್ನು ಪಡ್ಕೊಂಡು ಒಟ್ಟಾರೆಯಾಗಿ ಪೌರ ಕಾರ್ಮಿಕರು ಕೂಡ ಸಮಾಜದಲ್ಲಿ ಉತ್ತಮ ಅವ್ರಿಗೂ ಕೂಡ ಇಲ್ಲಿ ಗೌರವಯುತವಾಗಿ ಬದುಕೋಕ್ಕೆ ಏನು ಅವಕಾಶ ಮಾಡಿಕೊಡ್ಬೇಕು ನಾನು ಇರುವಂಥ ಅವಧಿಯಲ್ಲಿ ಅಷ್ಟು ಅವಕಾಶವನ್ನು ಮಾಡಿಕೊಡ್ತೀನಿ. ಮತ್ತು ಏನೇ ಸಮಸ್ಯೆ ಇದ್ದರೂ ಕೂಡ ವೈಯಕ್ತಿಕವಾಗಾದರೂ ನನ್ನ ಕಚೇರಿಗೆ ಬರ್ಬೋದು ದೂರವಾಣಿ ಮುಖಾಂತರ ಬೇಕಾದರೂ ಸಂಪರ್ಕಿಸ್ಬೋದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಳೆಯ ಗ್ರಾಮದಲ್ಲಿ ರಂಗ ಎಂಬ ಪೌರ ಕಾರ್ಮಿಕ ಸುಮಾರು ಒಂದು 10 ತಿಂಗಳು ವೇತನ ಇಲ್ಲದೆ ನೇಣು ಬಿಗಿದು ಕಚೇರಿಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಅದರ ಪ್ರತಿಫಲವಾಗಿ ನಾವು ಒಂದು ಪಂಚಾಯತಿಯಲ್ಲಿ ಎಷ್ಟೊಂದು ಸಮಸ್ಯೆ ಇದ್ದರೆ ಇನ್ನು ತಾಲೂಕು ಪೂರ ಎಷ್ಟು ಸಮಸ್ಯೆಗಳಿದೆ ಅಂತ ಹೇಳಿ ತಿಳ್ಕೊಳ್ಳೋಕ್ಕೋಸ್ಕರ ನಾನು ನಮ್ಮ ಆಯೋಗದಿಂದ ಒಂದು ಈ ಮನೆಯ ಇವರಿಗೆ ದಯವಿಟ್ಟು ಆದಷ್ಟು ಶೀಘ್ರದಲ್ಲೇ ಕುಂದುಕೊರತೆಗಳ ಸಭೆ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿ ಒಂದು ಪತ್ರದ ಮುಖಾಂತರ ಕೊಟ್ಟಿದ್ದೆ. ಅದೇ ರೀತಿ ಮನೆಯ ಮನೆಯ ಇವರವರು ತಕ್ಷಣ ಸ್ಪಂದಿಸಿ ನಂಜನಗೂಡು ತಾಲೂಕು ಇವತ್ತು ವಿಶೇಷವಾಗಿ ನಮ್ಮ ತಾಲೂಕು ಮಟ್ಟದ ಪೌರ ಕಾರ್ಮಿಕರನ್ನ ಇದು ಪೀಡಿಯೋಗಳನ್ನ ಮತ್ತು ಇವ ಸಾಹೇಬರು ಇವತ್ತು ತಾಲೂಕು ಮಟ್ಟದಲ್ಲಿ ಎಲ್ಲ ಪೌರ ಕಾರ್ಮಿಕರು ಮತ್ತು ಇವ ಪೀಡಿಯೋಗಳನ್ನ ಕರೆದು ಇವತ್ತು ಉತ್ತಮವಾದ ಒಂದು ಸಭೆ ಮಾಡಿದ್ದಾರೆ. ಈ ಸಭೆ ನಿರಂತರವಾಗಿ ನಡೀಲಿ ಅಂತ ನಾವು ಮನಪೂರ್ವಕವಾಗಿ ನಂಬಿಕೆ ಇಟ್ಕೊಂಡಿದ್ದೀವಿ. ಮತ್ತು ಇವತ್ತು ಇದುವರೆಗೂ ಈಗ ನಮ್ಮ ಒಂದು ಅನುಭವದಿಂದ ಹೇಳಬೇಕು ಅಂತಂದರೆ ಹಿಂದೆ ಇದ್ದ ಇವಗಳು ಯಾವುದೇ ಒಂದು ಸಭೆ ಸಮಾರಂಭಗಳನ್ನ ಇದುವರೆಗೂ ಮಾಡಿರಲಿಲ್ಲ. ಈ ಇವರು ಇವತ್ತು ತಾಲೂಕು ಮಟ್ಟದಲ್ಲಿ ಇವತ್ತು ಎಲ್ಲ ಪೌರ ಕಾರ್ಮಿಕರು ಬೆಳಗ್ಗೆನೂ ಇವತ್ತು ಒಳ್ಳೆ ರೀತಿಯಲ್ಲಿ ಸಮಕ್ಷಮ ಅಂದರೆ ಪೀಡಿಒ ಮತ್ತು ಪೌರ ಕಾರ್ಮಿಕರ ಸಮಕ್ಷಮದಲ್ಲಿ ನೇರ ಇವತ್ತು ಕುಂದುಕೊರತೆಗಳನ್ನ ಕೇಳಿ ಹೇಳಿ
ಅವ್ರಿಗೊಂದು ಗಡುವು ಕೊಟ್ಟು ಇವತ್ತು ಏನು ಹಿಂದೆ ಏನು ಬಾಕಿ ಸಂಬಳ ಇತ್ತು ಅದನ್ನು ಹತ್ತು ದಿನದ ಒಳಗಡೆ ಅವ್ರಿಗೆ ಇವತ್ತು ಸಂಬಳ ಮಾಡಿಕೊಡ್ಬೇಕು. ಮತ್ತು ಯಾರಿಗೆ ಉಪಧಾನ ಕೊಡಬೇಕು ಅವ್ರಿಗೆ ಒಂದು 20 ದಿನದ ಒಳಗಡೆ ಅವ್ರಿಗೆ ಉಪಧಾನ ಕೊಡಬೇಕು ಅಂತ ಆದೇಶ ಮಾಡಿ, ಕೊಡಲಿಲ್ಲ ಅಂತಂದ್ರೆ ಮುಂದಿನ ಕ್ರಮ ತಗತೀನಿ ಅಂತ ಇವತ್ತು ಆದೇಶ ಮಾಡಿದರೆ ತುಂಬ ಮೆಚ್ಚಂಥ ವಿಚಾರ. ಯಾಕೆಂತಂದರೆ ಇದುವರೆಗೂ ಮಾಡಿದಂಥದ್ದು ಒಂದು ಇದು ಇಡೀ ಕರ್ನಾಟಕದಲ್ಲಿ ಯಾರೂ ಮಾಡಿಲ್ಲ. ಇದೇ ಫಸ್ಟು ಬಾರಿ ನಮ್ಮ ನಂಜನಗೂಡು ತಾಲೂಕಲ್ಲಿ ಮಾಡಿದ್ದಾರೆ. ಅವ್ರಿಗೆ ನಮಗೆ ಹೃದಯಪೂರ್ವಕವಾದ ವಂದನೆಗಳನ್ನ ಅರ್ಪಿಸ್ತೀವಿ ಮೊದಲು ಅವ್ರಿಗೆ. ಯಾಕೆಂತಂದರೆ ಅರ್ಪಿಸ್ತೀವಿ ಅದು. ಹಂಗಾಗಿ ಮುಂದಿನ ದಿನಗಳಲ್ಲಿ ನಮಗೆ ಏನು ನಮ್ಮ ಪೌರ ಕಾರ್ಮಿಕರು ಕೆಲವರು ಮನೆ ಇಲ್ಲ, ಮತ್ತು ಕೆಲವ್ರಿಗೆ ಅನುಮೋದನೆ ಆಗಿಲ್ಲ, ಇವೆಲ್ಲ ಎರಡೂ ಆಗಬೇಕು ಮುಂದಿನ ದಿನಗಳಲ್ಲಿ. ಇವೆರಡು ಕೆಲಸ ಮಾಡಿಕೊಟ್ರೆ ನಮ್ಮವ್ರಿಗೆ ಬೇರೆ ಇದು ಬಿಟ್ಟರೆ ಬೇರೆ ಏನು ಆಸ್ತಿ ಆಗಲಿ ಅಂತಸ್ತಾಗಲಿ ಮತ್ತು ಜಮೀನಾಗಲಿ ಯಾವುದೂ ಇಲ್ಲ. ಏನು ಇವತ್ತು ನಮ್ಮ ಪೌರ ಕಾರ್ಮಿಕರು ಇವತ್ತು ಕಸ ಗುಡಿಸಿ ಇವತ್ತು ಏನು ಇವತ್ತು ಸಂಬಳ ತಗೋತಾರೆ, ಆ ಸಂಬಳ ಬಿಟ್ಟರೆ ಬೇರೆ ಏನು ಸೋರ್ಸಸ್ ಇಲ್ಲ. ನನ್ನ ಹೆಸರು ಬಿ ಚಲುವರಾಜ್ ಅಂತ, ಕರ್ನಾಟಕ ಸಫಾಯಿ ಕರ್ಮಚಾರಿ ಪರಿಷತ್ತು ಜಿಲ್ಲಾ ಮೈಸೂರು ಜಿಲ್ಲಾ ಅಧ್ಯಕ್ಷರಾಗಿದ್ದೀನಿ. ಇದಾಗಿತ್ತು ಈ ದಿನದ ಸುದ್ದಿ. ನಿರಂತರ ಮನರಂಜನೆಗಾಗಿ ಸದಾ ವೀಕ್ಷಿಸಿ. ನಮಸ್ಕಾರ.